ನೋಡಿ ಈ ಕಾಂಗ್ರೆಸ್ ಪಕ್ಷ ಯಾವಾಗ ಬಿ ಜೆ ಪಿ ಟು ಬಿ ಮೀಸಲಾತಿಯನ್ನ ಕರ್ನಾಟಕದಲ್ಲಿ ಹಾಕಂತ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಬಹುತೇಕ ನಾಯಕರು ಇದು ಮುಸಲ್ಮಾನರಿಗೆ ಮಾಡಿದಂಥ ದ್ರೋಹ ಅಂತ ಹೇಳಿದರು ಮತ್ತು ಆ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಟು ಬಿ ರಿಸರ್ವೇಶನ್ ರೆಸ್ಟೋರ್ ಮಾಡ್ತೀವಿ ಪುನರ್ ಸ್ಥಾಪನೆ ಮಾಡ್ತೀವಿ ಅಂತ ನನಗೆ ಈಗಲೂ ನೆನಪಿದೆ ನಾನು ಮಾನ್ಯ ಡಿ ಕೆ ಶಿವಕುಮಾರ್ಗೆ ನೆನಪಿಸಲು ಬಯಸ್ತೇನೆ ಡಿ ಕೆ ಶಿವಕುಮಾರ್ ಹೇಳಿದರು ನಾವು ಸರ್ಕಾರಕ್ಕೆ ಬಂದ ಅದೇ ದಿನ ದ ಸೇಮ್ ಡೇ ನಾವು ಟು ಬಿ ರಿಸರ್ವೇಷನ್ನ ರಿಸ್ಟೋರ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದ ನಾಲ್ಕು ತಿಂಗಳಾದರೂ ಕೂಡ ಹತ್ತನ್ನೆರಡು ಕ್ಯಾಬಿನೆಟ್ ಆ ಮೀಟಿಂಗ್ ಆದರೂ ಕೂಡ ಟು ಬಿ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಇವರ ಅಲ್ಪಸಂಖ್ಯಾತ ವಿರೋಧಿ ನಡೆ ನಯವಂಚಕತನ ಮತ್ತು ಏನು ಅಗಾಧ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರು ಈ ಬಾರಿ ಮತ ಕೊಟ್ಟು ಕಾಂಗ್ರೆಸ್ ಪಡೆದಂತ ಒಟ್ಟು ಮತದಲ್ಲಿ ತರ್ಟಿ ಪರ್ಸೆಂಟ್ ಮತ ಏನು ಅಲ್ಪಸಂಖ್ಯಾತರು ಕೊಟ್ಟರು ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು ಅವ್ರಿಗೆ ಮಾಡ್ತಾ ಇರೋ ದ್ರೋಹ ನೀವು ಕೊಟ್ಟ ಮಾತನ್ನ ಉಳಿಸಿದೀವಿ ಕೊಟ್ಟ ಮಾತನ್ನ ಉಳಿಸಿದೀವಿ ಅಂತ ಎಲ್ಲಾ ಸಭೆ ಸಮಾರಂಭಗಳಲ್ಲಿ ಹೇಳ್ತೀರಲ್ಲ ಈ ಕೊಟ್ಟ ಮಾತನ್ನ ನೀವು ಉಳಿಸಿ ಒಂದು ಟು ಬಿ ಎನ್ನ ರೆಸ್ಟೋರ್ ಮಾಡ್ತೀವಿ ಅಂತ ನೀವು ಹೇಳಿದ್ರಿ ಎರಡನೇದು ಹತ್ತು ಸಾವಿರ ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ನಾವು ಬಜೆಟ್ ಅಲ್ಲಿ ಮೀಸಲಾ ಮಾಡ್ತೀವಿ ಅಂತ ಹೇಳಿದ್ರಿ ಎರಡನ್ನೂ ಕೂಡ ನೀವು ಮಾಡಲಿಲ್ಲ ಇದು ನೈವಂಚಕತನ ಮತ್ತೊಂದು ಈಗ ಈಗಾಗಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೆ ಎಮ್ ಡಿ ಸಿಯಿಂದ ನೀವು ಏನು ಹಲವು ಯೋಜನೆಗಳು ಅದು ಶ್ರಮಶಕ್ತಿ ಇರ್ಬೋದು ಅದು ಸಾರಥಿ ಅನ್ನುವಂತಹ ಟ್ಯಾಕ್ಸಿಗೆ ಕೊಡುವಂಥದ್ದು ಇರ್ಬೋದು ಅಥವಾ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಈ ಯೋಜನೆಗೆ ಇಟ್ಟಂಥ ಹಣ ಈಗ ಫಲಾನುಭವಿಗಳು ಅರ್ಜಿ ಕರೆದಿದ್ದು ದೊಡ್ಡ ಪ್ರಚಾರ ಕೊಟ್ಟರೆ ನೀವು ಒಂದು ಲಕ್ಷದ ಐವತ್ತೈದು ಸಾವಿರ ಅರ್ಜಿಗಳು ಸ್ವೀಕಾರ ಆಗಿದೆ ನೀವು ಫಲಾನುಭವಿಗಳು ನಿಮ್ಮ ಏನು ಗುರುತಿಸಿರುವಂಥದ್ದು ನಿಮಗೆ ಕೊಡಕ್ಕಿರುವಂಥ ಕೆಪಾಸಿಟಿ ನಿಮ್ಮ ಗರಿಷ್ಠ ಮಿತಿ ಇರುವಂಥದ್ದು ಹದಿನೈದು ಸಾವಿರ ಅಂದರೆ ಒಂದು ಲಕ್ಷದ ಐವತ್ತೈದು ಸಾವಿರ ಅರ್ಜಿಗಳಿಗೆ ನೀವು ಹದಿನೈದು ಸಾವಿರ ಕೊಡಿದ್ರೆ ಹತ್ತು ಪರ್ಸೆಂಟ್ ಮಾತ್ರ ಆಯಿತು ಇಷ್ಟು ದೊಡ್ಡ ಪ್ರಮಾಣದಲ್ಲೂ ಅಲ್ಪಸಂಖ್ಯಾತರಿಗೆ ಇಷ್ಟು ಕಡಿಮೆ ಬಜೆಟ್ ನಿಗದಿಪಡಿಸಿರೋದ್ರಿಂದ ಯಾವುದೇ ಇಲ್ಲ ಈ ರೀತಿ ಇದೊಂದು ಇನ್ನೊಂದು ಪ್ರಮುಖವಾದ ವಿಚಾರ ಏನು ಅಂತಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಏನು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಸಂಶೋಧನೆ ಮಾಡ್ತಾ ಇದ್ದಾರೆ ಎಮ್ ಫಿಲ್ ಮಾಡ್ತಾ ಇದ್ದಾರೆ ಇವರಿಗೆ ಈ ಮೊದಲು ಮೂವತ್ತೈದು ಸಾವಿರ ರೂಪಾಯಿ ಸ್ಕಲೋ ಫೆಲೋಶಿಪ್ ಕೊಡ್ತಾ ಇದ್ರು ಈಗ ಅದನ್ನ ಹತ್ತು ಸಾವಿರ ಮಾಡಿದ್ದಾರೆ ಅಲ್ಪಸಂಖ್ಯಾತರು ವಿಶೇಷವಾಗಿ ಉನ್ನತ ವಿದ್ಯಾಭ್ಯಾಸ ಹೋಗೋದೇ ತುಂಬ ಕಡಿಮೆ ಪಿ ಎಚ್ ಡಿ ಮಾಡೋಂಥದ್ದು ಎಮ್ ಫಿಲ್ ಮಾಡೋದ್ದು ತುಂಬಾ ಕಡಿಮೆ ಇರಬೇಕಾದ್ರೆ ಈ ರೀತಿ ನೀವು ಮೂವತ್ತೈದು ಸಾವಿರ ಇದ್ದಂಥ ಫೆಲೋಶಿಪ್ ಅನ್ನ ಹತ್ತು ಸಾವಿರ ಮಾಡಿರೋದ್ರಿಂದ ದೊಡ್ಡ ಅನ್ಯಾಯ ಆಗ್ತಿದೆ ಯಾಕಂದ್ರೆ ಅವರಿಗೆ ಹಾಸ್ಟೆಲ್ ಇರ್ಬೋದು ಊಟ ತಿಂಡಿ ಇರ್ಬೋದು ಅವ್ರು ಇರುವ ಖರ್ಚು ಇರ್ಬೋದು ಪ್ರಯಾಣ ವೆಚ್ಚ ಇರ್ಬೋದು ರಿಸರ್ಚ್ಗೆ ಬೇಕಾದಂತ ಖರ್ಚು ಇರ್ಬೋದು ಇದೆಲ್ಲ ಬರ್ಸಕ್ ಸಾಧ್ಯ ಆಗಲ್ಲ ಹಾಗಾಗಿ ತಕ್ಷಣ ರಾಜ್ಯ ಸರ್ಕಾರ ಏನು ಈ ಅಲ್ಪಸಂಖ್ಯಾತರ ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೇನೆ